ಪಕ್ಷದ ಎಲ್ಲಾ ಸ್ಥಾನಮಾನಗಳನ್ನು ಇವರು ಅನುಭವಿಸಿದ್ದಾರೆ ಆದರೆ ಈಗ ಪಕ್ಷಕ್ಕೆ ಮೋಸ ಮಾಡಿದ್ದಾರೆ ಅಂತ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ವಿರುದ್ಧ ಬಿಸಿ ಪಾಟೀಲ್ ವಾಗ್ದಾಳಿಯನ್ನು ಮಾಡುತ್ತಿದ್ದಾರೆ ಪಕ್ಷ ಅವರಿಗೆ ಎಲ್ಲಾ ನೀಡಿದೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದೆ ಮಂತ್ರಿ ಮಾಡಿದೆ ಎಂಎಲ್ಎ ಮಾಡಿದೆ ಆದರೆ ಅವೆಲ್ಲವನ್ನ ಅನುಭವಿಸಿಕೊಂಡು ಈಗ ಟಿಕೆಟ್ ಇಲ್ಲ ಅನ್ನೋ ವಿಚಾರಕ್ಕೆ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಹೋಗಿದ್ದಾರೆ ಪಕ್ಷಕ್ಕೆ ಅತಿ ದೊಡ್ಡ ಮೋಸ ಮಾಡಿದ್ದಾರೆ ಅಂತ ಬಿಸಿ ಪಾಟೀಲ್ ವಾಗ್ದಾಳಿ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ತೆಗೆದುಕೊಂಡಿರುವ ನಿರ್ಣಯ ತಪ್ಪು ಲಕ್ಷ್ಮಣ ಸವದಿ ಪಕ್ಷದಲ್ಲಿ ಹಿರಿಯ ನಾಯಕರಾಗಿದ್ದರು ಸವದಿ ಅವರು ಡಿಸಿಎಂ ಆಗೋದಕ್ಕೆ ನಮ್ಮ ತ್ಯಾಗ ಕಾರಣ ಕಾಂಗ್ರೆಸ್ ಅಲ್ಲಿ ಲಿಂಗಾಯತ ನಾಯಕರಿಗೆ ಭವಿಷ್ಯ ಇಲ್ಲ ಅನ್ನೋದು ಜಗಜಾಹಿರು ಆದರೂ ಕೂಡ ಅವರಲ್ಲ ಹೋಗಿದ್ದಾರೆ ಅವರ ನಿರ್ಧಾರಗಳು ತಪ್ಪು ಅಂತ ಹಿರೇಕೆರೂರಿನಲ್ಲಿ ಸಚಿವ ಬಿಸಿ ಪಾಟೀಲ್ ಇಬ್ಬರು ನಾಯಕರು ಪಕ್ಷ ತೊರೆದಿದ್ದಕ್ಕೆ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಅಲ್ಲ ಹೊರಗೆ ಹೋಗಿ ಅಂತ ಯಾರು ಹೇಳಲಿಲ್ಲ ಅವರು ಬಿಡ್ರಿ ಅಂತ ಹೇಳಲಿಲ್ಲ ನಿನ್ನೆ ಅಲ್ಲ ಧರ್ಮೇಂದ್ರ ಪ್ರಧಾನ ಅವರು ಕೂಡ ನಿನ್ನೆ ದಿವಸ ಹೋಗಿ ಮೊನ್ನೆ ದಿವಸ ಹೋಗಿ ಶೆಟ್ಟರ್ ಮನೆಗೆ ಹೋಗಿ ನೀವು ಪಕ್ಷ ಬಿಡಬೇಡಿ ನಿಮ್ಮ ಕೇಂದ್ರದಲ್ಲಿ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿನ್ನೆ ಅಮಿತ್ ಶಾ ಅವರು ಕೂಡ ರಾತ್ರಿ ಶೆಟ್ಟರ್ ಜೊತೆ ಮಾತಾಡಿದ್ದಾರೆ ನಿಮ್ಮ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಕೊಡ್ತೀವಿ ನೀವು ಹೋಗಬೇಡಿ ಬಿಟ್ಟು ಹೋಗಬೇಡಿ ಅಂತ ಅವರು ತಳ್ಳಿಲ್ಲ ಯಾರು ತಳ್ಳಿಲ್ಲ ಅವರು ಯಾಕೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಅದೇ ಹಂಗಿರಬೇಕು ಭವಿಷ್ಯ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿರಬೇಕು ಅವರನ್ನ ನೀವೇ ಮುಖ್ಯಮಂತ್ರಿ ಬನ್ನಿ ಅಂದ್ರೆ ಹೋಗಬೇಕು ಯಾಕೆಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಕೆಳಗೆ ಸ್ಥಾನ ತಗೊಂಡು ಕಷ್ಟ ತಗೋಬಾರದು ಆತ್ಮಗೌರವ ಇದ್ರೆ ಯಾರು ತಗೋಬಾರದು ಸಿ ಇಲ್ಲಿ ಪಕ್ಷ ವ್ಯಕ್ತಿಗಿಂತ ದೊಡ್ಡದು ಪಕ್ಷ ವ್ಯಕ್ತಿಗಿಂತ ದೊಡ್ಡದು ಪಕ್ಷ ಪಕ್ಷಕ್ಕೆ ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ ಅದರಿಂದ ನಷ್ಟ ಏನು ಆಗೋದಿಲ್ಲ ಇವತ್ತು ಜಗದೀಶ್ ಶೆಟ್ಟರ್ ಸ್ಥಾನದಲ್ಲಿ ಯಾರು ನಮ್ಮ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಆಗ್ತಾರೆ ಅವರು 100ಕ್ಕೆ 100%